ಎಲ್ಲರಿಗೂ ಮತ್ತೊಮ್ಮೆ ಸ್ವಾಗತ. ಈಗ ಗಣೇಶನ ಪೂಜೆ ಮುಂದುವರಿಯುತ್ತೆ, ಬನ್ನಿ ನೀವು ಕೂಡ ಪಾಲ್ಗೊಳ್ಳಿ. ಮುಂದುವರಿಸೋಣ ಶಾಸ್ತ್ರಿಗಳೇ. ಈಗ ಪ್ರಧಾನವಾಗಿ ಗಣಪತಿಗೆ ಅತ್ಯಂತ ಪ್ರಿಯವಾಗಿರತಕ್ಕಂಥದ್ದು ದೂರ್ವೆ, ನೀವು ಕೇಳಿರ್ತೀರ, ಗರಿಕೆ ಸಮರ್ಪಣೆ ಮಾಡೋದು. ವಸ್ತು ಗರಿಕೆಯ ಹಿಂದೆ ಒಂದು ವಿಶೇಷವಾದ ಕಥೆ ಇದೆ. ವಸ್ತುತಃ ಅನಲಾಸುರ ಅಂತಕ್ಕಂಥ ಒಬ್ಬ ರಾಕ್ಷಸ, ಆ ರಾಕ್ಷಸ ಅನಲ ಅಂದರೆ ಬೆಂಕಿ ಅಂತ, ಈ ಬ್ರಹ್ಮಾಂಡವನ್ನೇ ಸುಟ್ಟಾಕ್ಬಿಡಬೇಕು ಅಂತಕ್ಕಂಥ ಒಂದು ವರವನ್ನು ಬ್ರಹ್ಮನಿಂದ ಪಡೆದಿರ್ತಾನೆ. ಇದನ್ನು ಶಮನ ಮಾಡಲಿಕ್ಕಾಗಿ ಗಣಪತಿ ಒಂದು ಬಾಲ ಪುಟ್ಟ ಕಂದನಾಗಿ ಭೂಮಿಯಲ್ಲಿ ಹುಟ್ಟುತ್ತಾನೆ. ಅನಲಾಸುರ ಯಾವ ಸ್ಥಳದಲ್ಲಿ ತಪಸ್ಸು ಮಾಡ್ತಾ ಇದ್ನೋ ಆ ಸ್ಥಳದಲ್ಲಿ ಆ ಮಗುವಿನ ಒಂದು ದರ್ಶನವಾಗುತ್ತೆ ಆ ಅನಲಾಸುರನಿಗೆ. ಇದನ್ನೇ ಸುಟ್ಟು ಬಿಡಬೇಕು ಅಂತ ಹೀಗೆ ನೋಡ್ತಾನೆ, ಅದು ಬೃಹದಾಕಾರವಾಗಿ ಬೆಳೆದುಬಿಟ್ಟು ಆ ಅನಲಾಸುರನನ್ನೇ ಗಣಪತಿ ನುಂಗಿಬಿಡ್ತಾನಂತೆ. ಆಗ ಆ ಬೆಂಕಿಯ ಉಂಡೆ ಗಣಪತಿಯ ಬಾಯಿಯೊಳಗೆ ಹೋಗಿ ಉರಿ ಶುರುವಾಗಿಬಿಡುತ್ತೆ. ಹೀಗಾಗಿ ಆ ಗಣಪತಿಗೆ ಶಮನ ಮಾಡಬೇಕು ಅಂತ ಹೇಳಿ ಆ ಸಮೀಪದಲ್ಲಿದ್ದಂಥ ಎಲ್ಲ ಗರಿಕೆ ಆ ಪತ್ರೆಯನ್ನು ತೆಗೆದು ದೇವಾನುದೇವತೆಗಳು ಗಣಪತಿಯ ಮೇಲೆ ಹಾಕ್ತಾರೆ. ಗಣಪತಿ ಯಾವಾಗ ಈ ದೂರ್ವೆ ಅವನಿಗೆ ಸಮರ್ಪಣೆ ಆಯಿತು, ಆಗ ಶಾಂತನಾದ, ಸಮಾಧಾನಿತನಾದ, ಮತ್ತು ಆ ಬೆಂಕಿ ದೂರಾಗಿ ಶಾಂತತೆ ಏರ್ಪಾಡಾಯಿತು ಅನ್ನೋ ಕಾರಣಕ್ಕೆ ಅವನಿಗೆ ಆ ದೂರ್ವೆ ಬಹಳ ಇಷ್ಟವಂತೆ. ಹೀಗಾಗಿ ಅಂಥ ಒಂದು ದೂರ್ವೆಯನ್ನು ಈಗ ನಾವು ಸಮರ್ಪಣೆ ಮಾಡೋಣ. ಓಂ ಗಣಾಧಿಪತಯೇ ನಮಃ, ದೂರ್ವಪತ್ರಂ ಸಮರ್ಪಯಾಮಿ ಉಮಾಪುತ್ರಾಯ ನಮಃ. ಚೆನ್ನಾಗಿ ಪೂಜೆ ಮಾಡ್ತಿದ್ದೀರಾ ನೀವು, ದೇವರೇ ಪ್ರತ್ಯಕ್ಷ ಆಗಿ ಸರ್. ಮೇಡಮ್, ಅವ್ರು ಮಾಡ್ತಿರೋ ನಾವು ಮಾಡ್ತೀವಿ. ಆದ್ರೂ ಈಗ ದೇವರೇ ಪ್ರತ್ಯಕ್ಷ ಆಗಿ ಗಣೇಶ ಅವ್ರ ಮುಂದೆ ಬಂದು ನಿಂತು ಏನು ಬೇಕೋ ಕೇಳು ಅಂತ ಹೇಳಿದ್ರೆ ಏನು ಕೇಳ್ತೀರಾ? ಖುಷಿಯಾಗಿಟ್ಟಿರಪ್ಪ, ನಮ್ಮಿಂದ ಯಾರಿಗೂ ತೊಂದರೆ ಆಗಬಾರ್ದು, ಬೇರೆಯವರಿಂದ ನಮಗೂ ತೊಂದರೆ ಆಗಬಾರ್ದು, ಅಷ್ಟೇ, ಬೇರೆ ಏನು ಕೇಳಲ್ಲ ನಾನು. ಸೊ ವಾಟ್ ನೆಕ್ಸ್ಟ್, ಗಾಳಿಪಟ ಮತ್ತೆ ಹರಿಸ್ತೀರಾ? ಮಾತುಕತೆ ನಡೀತಾ ಇದೆ ಗಾಳಿಪಟ ಹತ್ತಿರದು, ನೋಡ ಸ್ಕ್ರಿಪ್ಟ್ ಎಲ್ಲ ಆಗಲಿ ಎಲ್ಲ ಆದಮೇಲೆ ವಿಲ್ ಟೇಕ್ ಇಟ್ ಅಂತ. ಭಟ್ರದ್ದು ನಮ್ಮದು ನಡೀತಾ ಇದೆ ಮಾತುಕತೆ ಅದು. ಓಕೆ, ನಿಮ್ಮ ನೆಕ್ಸ್ಟ್ ಪ್ರಾಜೆಕ್ಟ್? ಈಗ ಟ್ರಿಪಲ್ ರೈಡಿಂಗ್ ರೆಡಿ ಇದೆ ರಿಲೀಸ್ಗೆ, ಇನ್ನು ಪಬ್ಲಿಸಿಟಿ ಎಲ್ಲ ಸ್ಟಾರ್ಟ್ ಮಾಡಿದ್ವಿ. ನೋಡಿ, ಗಣೇಶನ ಮುಂದೆ ಸ್ಟಾರ್ಟ್ ಮಾಡಿದ್ವಿ ಈಗ ಪಬ್ಲಿಸಿಟಿ. ಸೆಪ್ಟೆಂಬರಿಂದ ಸಾಂಗ್ಸ್ ಎಲ್ಲ ರಿಲೀಸ್ ಮಾಡಬೇಕು. ಅದಾದಮೇಲೆ ಬಾನಾದಾರಿಲಿ ಅಂತ ಒಂದು ಫಿಲ್ಮ್, ಅದು ಶೂಟಿಂಗ್ ನಡೀತಾ ಇದೆ. ಮುಂದುವರಿಸೋಣ ಶಾಸ್ತ್ರಿಗಳೇ. ವಸ್ತ್ರ, ಪುಷ್ಪ, ಪತ್ರೆ ಎಲ್ಲ ಬಗೆಯಲ್ಲೂ ಗಣಪತಿಗೆ ಪೂಜೆಯನ್ನು ನೆರವೇರಿಸಿದ್ದೇವೆ. ಕೊನೆಯ ಹಂತಕ್ಕೆ ಬಂದಿದ್ದೇವೆ ನಾವೀಗ. ಧೂಪ, ದೀಪ, ನೈವೇದ್ಯವನ್ನು ಸಮರ್ಪಣೆ ಮಾಡಿ ನಮ್ಮ ಮನಸ್ಸಿನ ಭಕ್ತಿಯ ಭಾವವನ್ನು ಅವನಿಗೆ ಸಮರ್ಪಣೆ ಮಾಡಿಕೊಳ್ತಕ್ಕಂಥದ್ದು. ಈಗ ನಾವು ಧೂಪಕ್ಕೆ ಹೋಗೋಣ. ಸಕಲ ಭಕ್ಷ್ಯಗಳು ಇದ್ದಾವೆ, ಮೋದಕ ಸಹಿತವಾಗಿ ಇಂತಹ ಮಧುರವಾದ ನೈವೇದ್ಯವನ್ನು ಗಣಪತಿಗೆ ಸಮರ್ಪಣೆ ಮಾಡೋಣ. ಆನಂತರದಲ್ಲಿ ಮಂಗಳಾರತಿ ಕಡೆ ಹೋಗೋಣ. ಪಾಪ ಶಾಂತವಾಗಿ ಕೂತು ಇಷ್ಟು ಪ್ರೀತಿಯಿಂದ ಮಾತಾಡಿದ್ರಿ, ಪೂಜೆ ತಮಗೆ ಏನು ಅನ್ನಿಸ್ತು? ಭಾಳ ಖುಷಿ ಆಯಿತು. ಸಮಾಧಾನ ಅಲ್ವಾ ಅದೊಂಥರ, ನಾನು ಹೇಳಿದ್ನಲ್ಲ ಅವೆಲ್ಲ ರೀಚಾರ್ಜ್ ಆಗೋದಷ್ಟೇ ನಮಗೆ. ನಾವು ಖುಷಿ, ದೇವ್ರ ಪೂಜೆ ಮಾಡೋದು ಒಂಥರ ಮೆಡಿಟೇಷನ್ ಅಲ್ಲ ಇವರೇ, ಇವು ಸೈಂಟಿಫಿಕಲಿ ಕೂಡ ಅಪ್ರೂವ್ ಆಗಿದೆ. ಒಂದು ಪ್ರಾಣಾಯಾಮದಿಂದ ಆಕ್ಸಿಜನ್ನು ನೀವು ಚೆನ್ನಾಗಿ ತೊಗೊಂಡ್ರೆ ಬಾಡಿಲಿರೋ
ಬಾಡಿನ ಚೆನ್ನಾಗಿ ಡಿಟಾಕ್ಸಿಫೈ ಮಾಡುತ್ತೆ, ಬಾಡಿಲಿರೋ ಕೆಟ್ಟ ಇದನ್ನ ಆಚೆ ನೆಗೆಟಿವ್. ಗಣಪತಿ ಪೂಜೆಯಲ್ಲಿ ಬಹಳ ಪ್ರಧಾನವಾದ ಅಂಶ ಇದೆ ನಮ್ಮಲ್ಲಿ. ನೀವು ಪ್ರಾಣಾಯಾಮ ಅಂದಾಗ ನನಗೆ ನೆನಪಾಯಿತು, ನಮ್ಮಲ್ಲಿ ಮೂಲಾಧಾರ ಚಕ್ರ ಅಂತ ಇದೆ. ಹೊಸ ಗಣಪತಿ ಮೂಲಾಧಾರ ಸ್ಥಾನದಲ್ಲಿರ್ತಕ್ಕಂಥ ದೇವತೆ ಅಂತ ತಂತ್ರಶಾಸ್ತ್ರ ಹೇಳುತ್ತೆ. ನಮ್ಮಲ್ಲಿ ಮೂಲಾಧಾರ ಚಕ್ರ ನಾಲ್ಕು ದಳಗಳಿಂದ ಕೂಡಿರುತ್ತೆ, ಕೆಂಪು ವರ್ಣದ್ದು. ಹಾಗಾಗಿ ನಾವು ಕೆಂಪು ಗಂಧ, ಕೆಂಪು ಅಕ್ಷತೆ ಇತ್ಯಾದಿಗಳನ್ನ ಯಾಕೆ ಗಣಪತಿಗೆ ಸಮರ್ಪಣೆ? ಈ ಮೂಲಾಧಾರಕ್ಕೂ ಮನುಷ್ಯನಿಗೂ ಸಂಪರ್ಕ ಇದೆ, ಮತ್ತು ಗಣಪತಿ ಆ ಮೂಲಾಧಾರದಲ್ಲಿ ಆರೋಗ್ಯವನ್ನು ಪ್ರಕಟಗೊಳಿಸ್ತಾನೆ. ನೀವು ಹೇಳಿದ್ರಿ ಏನು ನಮ್ಮ ಈ ಒಳಗಿನ ಕೆಟ್ಟ ಅಂಶಗಳೆಲ್ಲ ಹೊರಗೆ ಹೋಗಬೇಕು, ಅದಕ್ಕೆ ಮೂಲಭೂತವಾದ ಕಾರಣೀಕರ್ತನೇ ಗಣಪತಿ ಅಂತಕ್ಕಂಥದ್ದು. ಹೀಗಾಗಿ ಈ ಗಣಪತಿ ಆಚರಣೆ ಒಂದು ರೀತಿ ಆರೋಗ್ಯಕ್ಕೆ ಕನೆಕ್ಟ್ ಆಗಿದೆ, ಸಂಪತ್ತಿಗೆ ಕನೆಕ್ಟ್ ಆಗಿದೆ, ಸಂತೋಷಕ್ಕೆ ಕನೆಕ್ಟ್ ಆಗಿದೆ. ಸೊ ಸೈಂಟಿಫಿಕಲಿ ಕೂಡ ಇವತ್ತು ಅದು ಪ್ರೂವ್ ಆಗಿದೆ, ಪ್ರಾಣಾಯಾಮ ಮಾಡೋದ್ರಿಂದ, ಮೆಡಿಟೇಷನ್ ಮಾಡೋದ್ರಿಂದ. ಹೌದು, ಸ್ಟ್ರೆಸ್ನ ಆಚೆ ಹಾಕು. ಇವತ್ತು ಯಾವುದೇ ಡಾಕ್ಟ್ರಿಗೆ ಹೋಗಿ ಸ್ಟ್ರೆಸ್ ಅಂತಾರೆ. ಇದನ್ನ ನಮ್ಮ ಸಂಸ್ಕೃತಿಯಲ್ಲಿ ನಮ್ಮ ವೇದ ಉಪನಿಷತ್ಗಳಲ್ಲಿ ಬರೆದಿದ್ದಾರೆ, ದಿನದಲ್ಲಿ ಪ್ರಾಣಾಯಾಮ, ಯೋಗಾಸನ, ಮೆಡಿಟೇಷನ್, ಧ್ಯಾನ ಮಾಡಿ ಅಂತ. ಪೂಜೆ ಮಾಡೋದು ಈಸ್ ನಥಿಂಗ್ ಬಟ್ ಮೆಡಿಟೇಷನ್. ಆ ವೀಕ್ಷಕರ ಮುಂದೆ ಪೂಜೆ ಮಾಡ್ತಿರೋದು ಭಾಳ ಖುಷಿ ಕೊಟ್ಟಿದೆ. ಅವರು ಕೂಡ ಈ ಥರ ದೇವರು ಪೂಜೆ ಮಾಡಿ ಒಂದು ನಂಬಿಕೆ ಇರಲಿ, ಸಂಕಲ್ಪ ಇರಲಿ. ಸಂಕಲ್ಪ ಅನ್ನೋದು ಇವತ್ತು ಇಂಗ್ಲೀಷ್ ಮಯ ಆಗಿರೋದ್ರಿಂದ, ಸಂಕಲ್ಪ ಅನ್ನೋದು ಯು ಶುಡ್ ಹ್ಯಾವ್ ಕಾನ್ಫಿಡೆನ್ಸ್, ಯು ಶುಡ್ ಹ್ಯಾವ್ ಮೋಟಿವೇಶನ್ ಅಂತಾರಲ್ಲ, ಅದೇ ಅದು. ಟಾರ್ಗೆಟ್ ಫಿಕ್ಸ್ ಮಾಡೋದು, ಟಾರ್ಗೆಟ್ ಫಿಕ್ಸ್ ಮಾಡೋದು, ಸಂಕಲ್ಪ ಮಾಡೋದು, ಈ ವರ್ಷ ನಾನು ಇದು ಮಾಡ್ತೀವಿ ಅಂತ. ಸೊ ಅದೇ ಥರ ವೀಕ್ಷಕರಿಗೂ ಕೂಡ ಆ ಟಾರ್ಗೆಟ್ಟು, ಆ ಏಮ್, ಗುರಿ, ಅವ್ರ ಗುರಿ ತಲುಪೋದಕ್ಕೆ ಏನು ಬೇಕು ಆ ದೇವ್ರನ್ನ ಕರುಣಿಸ್ಲಿ, ಅವ್ರಿಗೂ ಕೂಡ ಎಲ್ರಿಗೂ ಕೂಡ ಒಳ್ಳೆಯದಾಗಲಿ. ಗಣೇಶ ಅವರೇ, ಇವತ್ತಿನ ಗಣೇಶ ಹಬ್ಬ ಏನಿದೆಯಲ್ಲ, ಈ ವರ್ಷದ ಗಣೇಶ ಹಬ್ಬ, ಇದು ನಿಜಕ್ಕೂ ತುಂಬಾ ವಿಶೇಷ. ಇದು ಹಬ್ಬದ ದಿನ ಬಿಡುವು ಮಾಡಿಕೊಂಡು ಏಷ್ಯಾನೆಟ್ ಸುವರ್ಣ ನ್ಯೂಸ್ ಸ್ಟುಡಿಯೋಗೆ ಬಂದು ನಿಮ್ಮ ಕೈಯಾರೆ ಪೂಜೆಯನ್ನ ಷೋಡಶೋಪಚಾರ ಪೂಜೆಯನ್ನ ನೆರವೇರಿಸಿದ್ದೀರಾ ನಿಮ್ಮ ಕೈಯಾರೆ. ಇದು ವೀಕ್ಷಕರಿಗೆ ಮಾತ್ರ ಅಲ್ಲ, ನಮಗೂ ಕೂಡ ಬಹಳ ವಿಶೇಷವಾದಂತಹ ಹಬ್ಬ. ಧನ್ಯವಾದಗಳು ಗಣೇಶ. ಧನ್ಯವಾದಗಳು ನನ್ನನ್ನು ಕರೆಸಿ ಪೂಜೆ ಮಾಡಿಸಿದ್ದಕ್ಕೆ. ಹಾಗೆ ವೀಕ್ಷಕರಿಗೆಲ್ರಿಗೂ ಮತ್ತೊಮ್ಮೆ ಗೌರಿ ಗಣೇಶ ಹಬ್ಬದ ಶುಭಾಶಯಗಳು. ಶಾಸ್ತ್ರಿಗಳೇ, ತುಂಬ ಚೆನ್ನಾಗಿ ಮಾಡಿದ್ರಿ ಪೂಜೆ. ನಿಮ್ಮ ಈ ಕಾರ್ಯಕ್ರಮ, ನಿಮ್ಮ ಈ ಕಾರ್ಯ ನಿರಂತರವಾಗಿ ಸಾಗಲಿ, ಒಳ್ಳೆಯದಾಗಲಿ. ಥ್ಯಾಂಕ್ ಯು ವೀಕ್ಷಕರೇ. ಇದು ಇವತ್ತಿನ ಗಣೇಶ ಹಬ್ಬದ ಸ್ಪೆಷಲ್ ಎಪಿಸೋಡ್, ಗಣೇಶ ಗಣೇಶ. ನಾನು ಆರಂಭದಲ್ಲೇ ಹೇಳಿದೆ ಕಾರ್ಯಕ್ರಮದಲ್ಲಿ ಇಬ್ರು ಗಣೇಶ ಇದ್ದಾರೆ ಅಂತ. ನಮ್ಮ ಇವತ್ತಿನ ಈ ಕಾರ್ಯಕ್ರಮದಲ್ಲಿ ಗೋಲ್ಡನ್ ಸ್ಟಾರ್ ಗಣೇಶ್ ಗಣೇಶನ ಪೂಜೆಯನ್ನ ನೆರವೇರಿಸಿಕೊಟ್ಟಿದ್ದಾರೆ, ಜೊತೆಗೆ ತಮ್ಮ ಸಿನಿಮಾ ಜರ್ನಿ ಬಗ್ಗೆ ಕೂಡ ಬಹಳಷ್ಟು ವಿಚಾರಗಳನ್ನ ಮಾತಾಡಿದ್ರು. ಮಾತು, ಹರಟೆ, ಪೂಜೆ ಎಲ್ಲವೂ ಕೂಡ ಸುಸೂತ್ರವಾಗಿ ನೆರವೇರಿದೆ ಇವತ್ತಿನ ಕಾರ್ಯಕ್ರಮದಲ್ಲಿ. ಈ ಕಾರ್ಯಕ್ರಮ ನಿಮಗೂ ಕೂಡ ಖುಷಿ ಕೊಟ್ಟಿದೆ ಅಂತ ಭಾವಿಸ್ತಾ ಕಾರ್ಯಕ್ರಮ ಮುಗಿಸ್ತಾ ಇದ್ವಿ. ಮತ್ತೊಮ್ಮೆ ನಮ್ಮೆಲ್ಲ ವೀಕ್ಷಕರಿಗೆ ಗಣೇಶ ಹಬ್ಬದ ಹಾರ್ದಿಕ ಶುಭಾಶಯಗಳು. ನಮಸ್ಕಾರ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.